ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ, ಸಸ್ಯರೋಗ ತಜ್ಞರು, ಮಲ್ಟಿಪ್ಲೆಕ್ಸ್ ಲಿಮಿಟೆಡ್, ಬೆಂಗಳೂರು. ಅಡಿಕೆಗೆ ಬರ್ತಕ್ಕಂಥ ರೋಗಗಳ ಸಮಗ್ರ ನಿರ್ವಹಣೆ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಇಲ್ಲಿ ಸಾಮಾನ್ಯವಾಗಿ ಅಡಿಕೆಗೆ ಕೊಳೆ ರೋಗ ಅಂತೇಳಿ ಒಂದು ಬರುತ್ತೆ. ಈ ಕೊಳೆ ರೋಗ ಬಹಳ ರೈತ ಅಡಿಕೆ ಕೃಷಿಕರನ್ನು ಬಹಳ ಬಾಧಿಸುತ್ತೆ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಗುಡ್ಡಗಾಡು ಪ್ರದೇಶ, ಕರಾವಳಿ ಪ್ರದೇಶಗಳಲ್ಲಿ ಈ ಒಂದು ರೋಗ ಹೆಚ್ಚಿನ ಬಾಧೆಯನ್ನು ಉಂಟು ಮಾಡುತ್ತೆ. ಮೊದಲು ಎಳೆ ಕಾಯಿಲೆಗಳ ಮೇಲೆ ಬೂದು ಬಣ್ಣದ ಮಚ್ಚೆಗಳುಂಟಾಗಿ ಇಡೀ ಕಾಯಿಯನ್ನು ಆವರಿಸಿ ತೊಟ್ಟುಗಳು ಕೊಳೆದು ಎಳೆಕಾಯಿಗಳು ಉದುರ ಒಂದು ಸಂದರ್ಭ ಇದು ಬರುತ್ತೆ. ಇದು ಒಂದು ಶಿಲೀಂಧ್ರ ರೋಗ. ಈ ಒಂದು ರೋಗ ಸಾಮಾನ್ಯವಾಗಿ ಮಳೆ ಬಿದ್ದ ಒಂದು 15 ದಿವಸ ನಂತರ ಇದು ಆ ಒಂದು ತನ್ನ ಚಿಹ್ನೆಗಳನ್ನು ಆ ಕಾಯಗಳ ಮೇಲೆ ಕಂಡುಬರಲು ಕಾರಣವಾಗಿರುತ್ತೆ. ಇದಕ್ಕೆ ಪೂರಕವಾದ ವಾತಾವರಣ ಅಂದರೆ ಸತತವಾಗಿ ಕಾಯಗಳ ಮೇಲೆ ನೀರಿನ ಅಂಶ ಇರತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈ ರೋಗಾಣುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆಯಾಗಿ ಒಂದು ರೋಗವನ್ನು ಮರದಿಂದ ಮರಕ್ಕೆ, ಕಾಯಗಳಿಂದ ಕಾಯಗಳಿಗೆ ಹಬ್ಬಿಸ್ತಕ್ಕಂಥ ಒಂದು ಅಂದರೆ ಈ ಒಂದು ಮಳೆ ಹನಿಗಳಿಂದ ಅಥವಾ ಈ ಒಂದು ಗಾಳಿಯಿಂದ ರೋಗಾಣುಗಳು ಹರಡಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಹಾಗಾಗಿ ಇದರ ಒಂದು ಸಮಗ್ರ ನಿರ್ವಹಣೆ ಅತಿ ಮುಖ್ಯವಾದಂಥ ಒಂದು ಸಂದರ್ಭ. ಏಕೆಂದರೆ ನಾವು ಈ ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಸುಣ್ಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಸುಣ್ಣವನ್ನು ಮಲೆನಾಡಲ್ಲಿ ಯಾಕೆ ಕೊಡ್ತೀವಿ ಅಂದರೆ ಮಣ್ಣು ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣು ಆಮ್ಲೀಯವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸುಣ್ಣವನ್ನು ಕೊಟ್ಟು ಅದನ್ನು ತಟಸ್ಥಗೊಳಿಸಬೇಕಾಗಿ ಮಣ್ಣನ್ನು ಈ ಒಂದು ತಟಸ್ಥಗೊಳಿಸಿದಾಗ ಸಂದರ್ಭದಲ್ಲಿ ಮಾತ್ರ ಪೋಷಕಾಂಶಗಳನ್ನು ಹೀರಿಕೊಳ್ತಕ್ಕಂಥ ಶಕ್ತಿಯನ್ನು ಅಡಿಕೆ ಮರ ಹೊಂದುತ್ತೆ. ಹಾಗಾಗಿ ನಾವು 2 ವರ್ಷಕ್ಕೊಮ್ಮೆ ಆದರೂ ಕೃಷಿ ಸುಣ್ಣವನ್ನು ಈ ಒಂದು ಏನು ಸಾಂಕ್ರಾಮಿಕವಾಗಿ ಹರಡ್ತಕ್ಕಂಥ ರೋಗವನ್ನು ತಡಿಬೇಕಾದ್ರೆ, ಮರಕ್ಕೆ ಒಂದು ಶಕ್ತಿಯನ್ನು ನೀಡಬೇಕಾದ್ರೆ ಕೃಷಿ ಸುಣ್ಣವನ್ನು ನಾವು ಕೊಡಲೇಬೇಕಾಗುತ್ತೆ. ನಂತರ ಸಮಗ್ರ ಒಂದು ಪದ್ಧತಿಗಳಲ್ಲಿ ನಾವು ರೋಗವನ್ನು ಹತೋಟಿ ಮಾಡಬೇಕಾದ್ರೆ ತೋಟದಲ್ಲಿರ್ತಕ್ಕಂಥ ಅಂತರ ಬೆಳೆಗಳಾದ ಜಾಕಾಯಿ, ಏಲಕ್ಕಿ, ಲವಂಗ, ಕೋಕೋ, ಕರಿಮೆಣಸು ಈ ಒಂದು ಬೆಳೆಗಳ ಹೆಚ್ಚುವರಿ ರೆಂಬೆಗಳನ್ನು ಮಳೆಗಾಲಕ್ಕೆ ಮೊದಲೇ ನಾವು ಕತ್ತರಿಸಿ ತೆಗಿಬೇಕಾಗುತ್ತೆ. ಮತ್ತು ನಾವು ಇಂದಿನ ಒಂದು ಕಾಲದಲ್ಲಿ ಅಂದರೆ ಇಂದಿನ ವರ್ಷದಲ್ಲಿ ಬಿದ್ದಂಥ ಏನು ಉದುರಿದಂಥ ರೋಗ ಪೀಡಿತ ಕಾಯಿಗಳನ್ನು ನಾವು ಆರಿಸಿ ತೆಗಿಬೇಕಾಗುತ್ತೆ. ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತೆ. ಈ ಒಂದು ಎಲ್ಲ ನಾವು ಪದ್ಧತಿಗಳನ್ನು ಅನುಸರಿಸಿದ ಮೇಲೆ ಮೆಟಲಕ್ಸಿಲ್ MZ 0.2% ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಾವು ಅಂಟನ್ನು ಸಹ ಬಳಸಬೇಕು. ಇದಕ್ಕೆ ಬದಲಾಗಿ ತಾಮ್ರದ ಆಕ್ಸಿಕ್ಲೋರಿಡನ್ನು 0.3% ನಾವು ಬಳಸ್ಬೋದು, ಅಥವಾ 1% ಬೋಡ ದ್ರಾವಣವನ್ನು ನಾವು ಬಳಸಬೇಕಾಗುತ್ತೆ. ಇದು ರೈತ ಬಾಂಧವರೇ, ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಿದಲ್ಲಿ ಈ ರೋಗವನ್ನು ಹತೋಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ರಿಗೂ ವಂದನೆಗಳು.